ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 10ನೇ ವರ್ಗದ ಗಣಿತ ವಿಭಾಗದ 2ನೇ ಅಧ್ಯಾಯ ತ್ರಿಭುಜಗಳು ಎನ್ನುವಂತಹ ಅಧ್ಯಾಯದ ಒಂದು ಎಕ್ಸಸೈಸ್ ಯಾವುದಂದರೆ 2.5 2.5 ಅಭ್ಯಾಸವನ್ನು ಬಿಡಿಸ್ತಾ ಇದ್ದೀವಿ. ಅದರಲ್ಲಿ ಮೊದಲನೇ ಮೇನ್ ಏನು ಹೇಳುತ್ತೆ, ಮೊದಲನೇ ಮೇನ್ ಕೆಳಗೆ ಕೊಟ್ಟಿರುವ ತ್ರಿಭುಜದ ಬಾಹುಗಳ ಅಳತೆಗಳಲ್ಲಿ ಯಾವುದಾದ ಒಂದು ಲಂಬಕೋನ ಇದೆ ಅದನ್ನು ಗುರುತಿಸಿ ಲಂಬಕೋನವಾಗಿದ್ದಲ್ಲಿ ಅದರ ವಿಕರ್ಣದ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳುತ್ತೆ. ಸೊ ಮೊದಲನೇದು 7 ಸೆಂಟಿಮೀಟರ್ ಬಾಹು, ಫಸ್ಟ್ ಮೇನ್ ಫಸ್ಟ್ ಒನ್, 7 ಸೆಂಟಿಮೀಟರ್, 24 ಸೆಂಟಿಮೀಟರ್, 25 ಸೆಂಟಿಮೀಟರ್, ಈ ರೀತಿ ಬಾಹುಗಳ ಅಳತೆಯನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಇದು ಲಂಬಕೋನ ತ್ರಿಭುಜವನ್ನು ಉಂಟು ಮಾಡುತ್ತಾ ಇಲ್ಲ ಅಂತ ಫಸ್ಟಿಗೆ ನೋಡಬೇಕು. ಆದಮೇಲೆ ನಾವೇನು ಮಾಡಬೇಕು, ಆಬ್ವಿಯಸ್ಲಿ ವಿಕರ್ಣವನ್ನು ಫೈಂಡ್ ಔಟ್ ಮಾಡಬೇಕು. ನಮಗೆ ಗೊತ್ತು ವಿಕರ್ಣ ಯಾವಾಗಲೂ ಉಳಿದೆರಡು ಬಾಹುಗಳಿಗಿಂತ ದೊಡ್ಡದಾಗಿರುತ್ತದೆ, ಹೌದಾ? ಸೊ ಪೈಥಾಗೋರಸ್ ಪ್ರಮೇಯದ ಪ್ರಕಾರ AC² = AB² + BC² ಆದರೆ ಮಾತ್ರ ಬಿ ಏನಾಗುತ್ತೆ, ಲಂಬಕೋನವನ್ನು ಉಂಟು ಮಾಡುತ್ತೆ, ವಿಕರ್ಣ AC ಆಗುತ್ತೆ. ಓಕೆ, AC² AC ಎಷ್ಟಿದೆ, AC 25² ಇದೆ. AB ಎಷ್ಟಿದೆ, 24² + BC 7² 25 ವರ್ಗ 625 24 ವರ್ಗ 576 + 49 ಸೊ ಇವೆರಡು ಕೂಡಿಸ್ವಿ, 576 + 49 ಎಷ್ಟು, 625, ಹೌದಾ? 625 = 625 ಬಂದರೆ ಏನಾಗುತ್ತಾ, ಹೌದು, ಇದೇನಾಯಿತು, ಪೈಥಾಗೋರಸ್ ತ್ರಿವಳಿ ಅಂತೇಳಿ ಕನ್ಸಿಡರ್ ಆಗುತ್ತಾ. ಹಾಗಾಗಿ ಸೊ AC² = AB² + BC² ಈ ಒಂದು ರೂಲ್ ಸ್ಯಾಟಿಸ್ಫ್ಯಾಕ್ಷನ್ ಆತಂದ್ರೆ ಬಿ ಏನಾಗೈತಿ, ಲಂಬಕೋನವಾಗಿದೆ, ಹೌದಾ? ಬಿ ಏನಾಗೈತಿ, ಲಂಬಕೋನ ಆಗೈತಿ. ವಿಕರ್ಣ ಯಾವುದು, AC. ವಿಕರ್ಣ ಯಾವುದು, AC ಎಷ್ಟೈತಿ, 25 ಸೆಂಟಿಮೀಟರ್ ಆಗೈತಿ ಅಂಥೇಳಿ ಅರ್ಥ. ಓಕೆ, ಸೊ ಅದೇ ಸೆಕೆಂಡ್ ಒಂದು ಕ್ವಶನ್ ನೋಡಿ, 3, 8, 6 ಸೆಕೆಂಡ್ ಕ್ವಶನ್, 3 ಸೆಂಟಿಮೀಟರ್, 8 ಸೆಂಟಿಮೀಟರ್, 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಮತ್ತು ಇದೇ ರೀತಿ ಕಂಡೀಷನ್ ಅಪ್ಲೈ ಮಾಡಬೇಕು, 8 ಯಾವಾಗ ದೊಡ್ಡದಿದೆ ತಾನೇ, ಈ ಮೂರಲ್ಲಿ, ಮೂರು ಸಂಖ್ಯೆಗಳಲ್ಲಿ 8 ದೊಡ್ಡದಿದೆ. ಸೊ ವಿಕರ್ಣಕ್ಕೆ ಹಾಕೊಳ್ಳಿ, ಉಳಿದವುಗಳನ್ನು ಮೇಲೆ ಹಾಕೋ ಕೆಳಗೆ ಹಾಕೋ, ಏನು ಸಮಸ್ಯೆ ಇಲ್ಲ. ಬಟ್ ಏನಾಗಬೇಕು, ಕಂಡೀಷನ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. AC² = AB² + BC² ಆಗಬೇಕು. AC ಎಷ್ಟಿದೆ, 8. AB ಎಷ್ಟಿದೆ, 6. 3² ಇದಂದರೆ 64. ಇದೆಷ್ಟು, 36 + 9, ಹೌದಾ, ಎಷ್ಟಾಯಿತು, 45. 64 ≠ 45 ಆದ್ದರಿಂದ ಇದು ಲಂಬಕೋನ ತ್ರಿಭುಜವಲ್ಲ, ಇಲ್ಲಿ ವಿಕರ್ಣವನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ, ವಿಕರ್ಣವಿಲ್ಲ, ಹೌದಾ? ಬಿ ಲಂಬಕೋನವಾಗಿಲ್ಲ, ಹೌದಾ? ಇದು ಲಂಬಕೋನ ಆಗಿದ್ದರೆ ನಾವು ವಿಕರ್ಣವನ್ನು ಹೇಳ್ತಿದ್ವಿ, ಹೌದಾ? ಸೊ ನೆಕ್ಸ್ಟ್ ಸೆಕೆಂಡ್ ಮೇನ್ ಹೋಗೋಣ ನೋಡ್ರಿ. ಸೆಕೆಂಡ್ ಮೇನ್ ಕ್ವಶನ್ ಏನದ ನೋಡ್ರಿ, ತ್ರಿಭುಜ PQR ನಲ್ಲಿ PU ಲಂಬಕೋನವಾಗಿದೆ. ಒಂದು ತ್ರಿಭುಜ ಕೊಟ್ಟಿದ್ದಾವೆ, ಅದು PQR ಅಂತ ಹೆಸರು ಕೊಡಬೇಕಂತೆ. P = ಏನಾಗಿದೆ, 90 ಡಿಗ್ರಿ ಲಂಬಕೋನವನ್ನು ಉಂಟು ಮಾಡಿದೆ. ಫಸ್ಟ್ ಮೀನಲ್ಲಿ ಇನ್ನೂ 2 ಕ್ವಶನ್ ಇದಾವೆ, ಈಸಿ ಇದಾವೆ, ಟ್ರೈ ಮಾಡಿ. ಸೊ ಸೆಕೆಂಡ್ ಮೀನ್ಗೆ ಹೋಗ್ತಾ ಇದ್ದೀವಿ, ಸೆಕೆಂಡ್ ಮೀನ್ ನೋಡಿ. PQR ನಲ್ಲಿ PU 90 ಡಿಗ್ರಿಯನ್ನು ಉಂಟು ಮಾಡಿದೆ. PM ಲಂಬ QR ಗೆ, PDಿಂದ ಒಂದು ಲಂಬ ಹಾಕಿದ್ದೀವಿ, ಏನಾಗಿದೆ, QR ಗೆ ಅಂತ ಹೇಳ್ತಾರೆ. ಆದರೆ PM² = QM × MR ಎಂದು ಸಾಧಿಸಿ. ಏನು ಸಾಧಿಸ್ಬೇಕಂತೆ, PM² = QN × MR, QM × MR ಅಂಥೇಳಿ ಸಾಧಿಸಬೇಕು. ಸೊ ದತ್ತ ಏನು ಕೊಟ್ಟಿದ್ದು, P = 90 ಡಿಗ್ರಿ ಆಗಿದೆ, ಪಿ ಲಂಬಕೋನವನ್ನು ಹೊಂದಿದೆ ಅಂತ ಹೇಳಿ ಕೊಟ್ಟಿದ್ದು. ಸೊ ಡೈಗ್ರಾಮ್ ಹಾಕೊಳ್ಳೋಣ, P 90 ಡಿಗ್ರಿ, QR, ಎಂ ಎನ್ನುವುದು PDಿಂದ ಎಳೆದಂತಹ ಲಂಬ, ಇದಕ್ಕೆ
क्यू आर्गे पी दिन लंब क्यू आर्गे ऐन यम आगे ओके ना सो इवग त्रिभुज इत यू पी क्यू आर् नावेन हाकी लंबव हाकी सो आवेन एर त्रिभुज विंगड़े सो इव नावेमु पैथागोरस प्रमेय फस्टे पी एम क्यू ओग अल्लाई पी एम क्यू ओग अल्लाई ओके आमले कड़े पी एम आर् पी एम क्यू मत पी एम आर ना अल्लाई आमले पी क्यू आर् होगोण त्रिभुज पी एम क्यून ಹೌದಾ ಎಂ ಏನಾಗುತ್ತೆ 90 ಡಿಗ್ರಿ ಅಂದರೆ ವಿಕರ್ಣ ಯಾವುದು ಪಿ ಕ್ಯೂ ಹೌದಾ ಸೊ ಪಿ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಎಂ ಸ್ಕ್ವೇರ್ ಪ್ಲಸ್ ಕ್ಯೂ ಎಂ ಸ್ಕ್ವೇರ್ ಪಿ ಎಂ ಹಾಗೆ ಇಟ್ಕೊಳ್ಳಿ ಕ್ಯೂ ಎಂ ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಆಗುತ್ತೆ ಸೊ ಪಿ ಎಂ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಮೈನಸ್ ಕ್ಯೂ ಎಂ ಸ್ಕ್ವೇರ್ ಇಕ್ವೇಷನ್ ಒನ್ ಅಂತ ಹೇಳ್ರಿ ಸೊ ಈಗ ನೆಕ್ಸ್ಟ್ ಪಿ ಎಂ ಆರ್ ಒಳಗೆ पी एम आर् हौदा ऐन पी आर् स्क्वेर इज ईक्वल टू पी एम स्क्वेर माइनस पी एम स्क्वेर माइनस सॉरी प्लस पी आर् स्क्वेर इज ईक्वल टू पी एम स्क्वेर प्लस एम आर् स्क्वेर इक्वेशन टू इक्वेशन टू अंत कन्सिडर माड़ी इवाग नोड़ी पी एम औट सैड तगी मत ಈ ಕಡೆ ಇಕ್ವೇಷನ್ ಟೂ ಬೇಡ ಸೊ ಪಿ ಎಮ್ ಇಷ್ಟ ಇದನ್ನೇ ಔಟ್ ಸೈಡ್ ತೆಗಿ ಇದು ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಆಗುತ್ತೆ ಪಿ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವೇರ್ ಮೈನಸ್ ಎಮ್ ಆರ್ ಸ್ಕ್ವೇರ್ ಇಕ್ವೇಷನ್ ಟೂ ಇವಾಗ ಒಂದು ಮತ್ತು ಎರಡನ್ನು ಕೂಡಿಸ್ಬೇಕು ಒನ್ ಪ್ಲಸ್ ಟೂ ಪಿ ಎಮ್ ಅಲ್ಲಿ ಪಿ ಎಮ್ ಏನಾಯ್ತ ಟೂ ಪಿ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಹಾಂ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಕ್ಯೂ ಎಮ್ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಮೈನಸ್ ಎಮ್ ಆರ್ ಸ್ಕ್ವೇರ್ ಪ್ಲಸ್ ಇದ್ದಿದ್ದನ್ನು ಒಂದು ಕಡೆ ಹಾಕ್ಕೊಳ್ಳಿ ಮೈನಸ್ ಇದ್ದಿದ್ದನ್ನು ಒಂದು ಕಡೆ ಹಾಕ್ಕೊಳ್ಳಿ ಟೂ ಪಿ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಓಕೆ ಇದು ಮೈನಸ್ ಇದು ಮೈನಸ್ ಸೊ ಮೈನಸ್ ಕಾಮನ್ ತೆಗಿ ಕ್ಯೂ ಎಮ್ ಸ್ಕ್ವೇರ್ ಪ್ಲಸ್ ಎಮ್ ಆರ್ ಸ್ಕ್ವೇರ್ ಇವಾಗ ನೋಡಿ ತ್ರಿಭುಜ ಪಿ ಕ್ಯೂ ಆರ್ ಒಳಗೆ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಪಿ ಏನಾಗುತ್ತೆ 90 ಡಿಗ್ರಿ ಹಾಗಾದರೆ ವಿಕರ್ಣ ಯಾವುದು ಕ್ಯೂ ಆರ್ ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಪಿ 90 ಡಿಗ್ರಿ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಾರಿ ಪಿ 90 ಡಿಗ್ರಿ ಸೊ ಕ್ಯೂ ಆರ್ ಏನಾಗುತ್ತೆ ವಿಕರ್ಣ ಆಗುತ್ತೆ ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಅಂತ ತಗೋತೀವಿ ಸೊ ಇಕ್ವೇಷನ್ ತ್ರೀ ಇದನ್ನು ಇಲ್ಲಿ ಹಾಕ್ಕೊಳ್ಳೋಣ ಹೌದಾ ಸೊ ಏನಾಗುತ್ತೆ ಟೂ ಪಿ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಅಂದ್ರೆ ಏನು ಕ್ಯೂ ಆರ್ ಸ್ಕ್ವೇರ್ ಮೈನಸ್ ಕ್ಯೂ ಎಮ್ ಸ್ಕ್ವೇರ್ ಪ್ಲಸ್ ಆಫ್ ಎಮ್ ಆರ್ ಸ್ಕ್ವೇರ್ ಡೈಗ್ರಾಮಲ್ಲಿ ಎಮ್ ಆರ್ ಅಂದರೆ ಕ್ಯೂ ಎಮ್ ಪ್ಲಸ್ ಎಮ್ ಆರ್ ಕ್ಯೂ ಎಮ್ ಪ್ಲಸ್ ಎಮ್ ಆರ್ ನೋಡಿ ಕ್ಯೂ ಎಮ್ ಪ್ಲಸ್ ಎಮ್ ಆರ್ ಹೋಲ್ ಸ್ಕ್ವೇರ್ ಟೂ ಪಿ ಎಮ್ ಸ್ಕ್ವೇರ್ ಮೈನಸ್ ಕ್ಯೂ ಎಮ್ ಸ್ಕ್ವೇರ್ ಪ್ಲಸ್ ಎಮ್ ಆರ್ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹೌದಾ ಏನು ಹೇಳುತ್ತೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ತಾನೆ ನೋಡಿ ಎ ಸ್ಕ್ವೇರ್ ಅಂದರೆ ಕ್ಯೂ ಎಮ್ ಸ್ಕ್ವೇರ್ ಬಿ ಸ್ಕ್ವೇರ್ ಅಂದರೆ ಎಮ್ ಆರ್ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಟೂ ಇಂಟು ಕ್ಯೂ ಎಮ್ ಇಂಟು ಎಮ್ ಆರ್ ಈ ಮೈನಸನ್ನು ಬಿಡಿಸ್ಕೊಂಬಿಡೋಣ ಮೈನಸ್ ಇಂಟು ಕ್ಯೂ ಎಮ್ ಅಂದರೆ ಮೈನಸ್ ಕ್ಯೂ ಎಮ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಮ್ ಆರ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಮ್ ಸ್ಕ್ವೇರು ಮೈನಸ್ ಕ್ಯೂ ಎಮ್ ಸ್ಕ್ವೇರ್ ಪ್ಲಸ್ ಎಮ್ ಆರ್ ಸ್ಕ್ವೇರ್ ಮೈನಸ್ ಎಮ್ ಆರ್ ಸ್ಕ್ವೇರ್ ಹೋಯಿತು ಟೂ ಪಿ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟೂ ಕ್ಯೂ ಎಮ್ ಇಂಟು ಎಮ್ ಆರ್ ಟೂ ಟೂ ಕ್ಯಾನ್ಸಲ್ ಆಗುತ್ತೆ ಸೊ ಪಿ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು
क्यू एम इंटू एम आर साधिसिदे ಏನು ಮಾಡಿದ್ವಿ ನಾವು ಮೂರು ತ್ರಿಭುಜಗಳನ್ನು ತೊಗೊಂಡ್ವಿ ಫಸ್ಟ್ ಒನ್ ಸೆಕೆಂಡ್ ಒನ್ ಥರ್ಡ್ ಒನ್ ಫಸ್ಟ್ ಒನ್ ಒಳಗೆ 90 ಡಿಗ್ರಿ ಎಮ್ ಆಗುತ್ತೆ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಎಮ್ ಸ್ಕ್ವೇರ್ ಕ್ಯೂ ಎಮ್ ಸ್ಕ್ವೇರ್ ಕ್ಯೂ ಎಮ್ ಅಷ್ಟೇ ಇಟ್ಕೊಂಡೆ ಹೌದಾ ಸೊ ಇದೇನಾಗುತ್ತೆ ಈ ಕಡೆ ಬಂದು ಮೈನಸ್ ಆಗುತ್ತೆ ಕ್ಯೂ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಮೈನಸ್ ಕ್ಯೂ ಎಮ್ ಸ್ಕ್ವೇರ್ ಇಕ್ವೇಷನ್ ಒನ್ ನೆಕ್ಸ್ಟ್ ಈ ಕಡೆ ಎಮ್ 90 ಡಿಗ್ರಿ ಸೊ ಪಿ ಕ್ಯೂ ಸ್ಕ್ವೇರ್ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಎಮ್ ಸ್ಕ್ವೇರ್ ಪ್ಲಸ್ ಎಮ್ ಆರ್ ಸ್ಕ್ವೇರ್ ಮತ್ತು ಪಿ ಎಮ್ ಅಷ್ಟೇ ಆಟ್ ಸೈಡ್ ತೆಗೆದೆ ಏನಾಯ್ತು ಪಿ ಆರ್ ಸ್ಕ್ವೇರ್ ಮೈನಸ್ ಎಮ್ ಆರ್ ಸ್ಕ್ವೇರ್ ಆಯ್ತು ಇಕ್ವೇಷನ್ ಟೂ ಅಂದೆ ಇನ್ನೊಂದು ಯಾವ್ದು ಐತಿ ದೊಡ್ಡದು ಪಿ ಕ್ಯೂ ಆರ್ ಹೌದಾ ಸೊ ಪಿ 90 ಡಿಗ್ರಿ ಅಂದ್ರೆ ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪಿ ಆರ್ ಸ್ಕ್ವೇರ್ ಇವಾಗ ಒನ್ ಪ್ಲಸ್ ಟೂ ಮಾಡಿದೆ ಪಿ ಎಮ್ ಸ್ಕ್ವೇರ್ ಪ್ಲಸ್ ಪಿ ಎಮ್ ಸ್ಕ್ವೇರ್ ಅಂದ್ರೆ ಟೂ ಪಿ ಎಮ್ ಸ್ಕ್ವೇರ್ ಇವು ಪ್ಲಸ್ ಇದ್ದಿದ್ದು ಒಂದು ಕಡೆ ಬರ್ಕೊಂಡೆ ಪಿ ಆರ್ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಮೈನಸ್ ಕ್ಯೂ ಎಮ್ ಮೈನಸ್ ಎಮ್ ಆರ್ ಈಗ ನೋಡ್ರಿ ಪಿ ಕ್ಯೂ ಪ್ಲಸ್ ಪಿ ಆರ್ ಅಂದ್ರೆ ಏನು ಕ್ಯೂ ಆರ್ ಇತ್ತಿಲ್ಲ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಅಂದ್ರೆ ಏನಿತ್ತು ಕ್ಯೂ ಆರ್ ಸ್ಕ್ವೇರ್ ಸೊ ಹಾಗಾಗಿ ಸೊ ಇದೇನಾಯ್ತು ಟೂ ಪಿ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು ಕ್ಯೂ ಆರ್ ಸ್ಕ್ವೇರ್ ಮೈನಸ್ ಇದನ್ನ ಆ್ಯಸ್ ಇಟ್ ಈಸ್ ಇಟ್ಕೊಂಡೆ ಈ ಕ್ಯೂ ಆರ್ ಡೈಗ್ರಾಮ್ ಒಳಗೆ ಹೆಂಗೈತಿ ಕ್ಯೂ ಎಮ್ ಎಮ್ ಆರ್ ಕೂಡಿಸಿದ್ರೆ ಕ್ಯೂ ಆರ್ ಬರುತ್ತೆ ಅಂತ ನಮ್ಗೆ ಗೊತ್ತಿತ್ತು ಸೊ ಅದು ಆ ರೀತಿ ಸ್ಪ್ಲಿಟ್ ಮಾಡಿಕೊಂಡೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಮೈನಸ್ ಇವನ್ನ ಆ್ಯಸ್ ಇಟ್ ಈಸ್ ಸ್ಪ್ಲಿಟ್ ಮಾಡಿಕೊಂಡೆ ಪ್ಲಸ್ ಕ್ಯೂ ಎಮ್ ಸ್ಕ್ವೇರ್ ಮೈನಸ್ ಕ್ಯೂ ಎಮ್ ಸ್ಕ್ವೇರ್ ಹೋಯಿತು ಪ್ಲಸ್ ಎಮ್ ಆರ್ ಸ್ಕ್ವೇರ್ ಮೈನಸ್ ಎಮ್ ಆರ್ ಸ್ಕ್ವೇರ್ ಹೋಯಿತು ಸೊ ನೆಕ್ಸ್ಟ್ ಟೂ ಕ್ಯೂ ಎಮ್ ಆರ್ ಆ್ಯಸ್ ಇಟ್ ಈಸ್ ಉಳಿತು ಟೂ ಪಿ ಎಮ್ ಸ್ಕ್ವೇರ್ ಟೂ ಟೂ ಕ್ಯಾನ್ಸಲ್ ಆಯಿತು ಪಿ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಎಮ್ ಇಂಟು ಎಮ್ ಆರ್ ಕ್ಯೂ ಎಮ್ ಇಂಟು ಎಮ್ ಆರ್ ಗೊತ್ತಾಯ್ತಾ ನಾ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ ನಾವು ಏನೇ ಬಿಡಿಸ್ಬೇಕಾದ್ರೂ ಇದರಲ್ಲಿ ಪೈಥಾಗೋರಸ್ ಪ್ರಮೇಯವನ್ನು ಅಪ್ಲೈ ಮಾಡಿ ಬಿಡಿಸ್ತಾ ಇದ್ದೀವಿ ಓಕೆನಾ ಸೊ ಫೋರ್ತ್ ಒನ್ ಕ್ವಶನ್ ನೋಡ್ವಿ ಏನಿದೆ ಎ ಬಿ ಸಿ ಸಮದ್ವಿಬಾಹು ತ್ರಿಭುಜ ಸಮದ್ವಿಬಾಹು ತ್ರಿಭುಜ ಅಂದರೆ ಎರಡು ಬಾಹುಗಳು ಸಮನಾಗಿರುತ್ತೆ ತ್ರಿಭುಜದಲ್ಲಿ ಸಿ ಲಂಬಕೋನವಾಗಿದೆ ಹಾಗಾದರೆ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಟೂ ಎ ಸಿ ಸ್ಕ್ವೇರ್ ಅಂತ ಹೇಳಿ ಸಾಧಿಸಬೇಕು ಏನಂತ ಸಾಧಿಸಬೇಕು ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಟೂ ಎ ಸಿ ಸ್ಕ್ವೇರ್ ಅಂತ ಹೇಳಿ ಸಾಧಿಸಿ ಅಂತ ಇದೆ ಫೋರ್ತ್ ಮೇನ್ ಓಕೆ ಎ ಬಿ ಸಿ ಸಮದ್ವಿಬಾಹು ತ್ರಿಭುಜದಲ್ಲಿ ಸಿ ಲಂಬಕೋನವಾಗಿದೆ ಸಮದ್ವಿಬಾಹು ಅಂದರೆ ಇದು ಬರ್ತವೆ ಯಾಕಂದ್ರೆ ವಿಕರ್ಣ ಯಾವಾಗಲೂ ದೊಡ್ಡದಿರುತ್ತೆ ಸಿ ಏನಾಗೈತಿ 90 ಡಿಗ್ರಿಯನ್ನು ಹೊಂದೈತಿ ಸೊ ಇವಾಗ ಪೈಥಾಗೋರಸ್ ಅಪ್ಲೈ ಮಾಡ್ರಿ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಹಾಂ ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಹೌದಾ ಸೊ ಏನು ಕೊಟ್ಟಿದ್ದು ಎ ಬಿ ಸಾರಿ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಯಾಕೆ ಹೇಳ್ರಿ ಸಮದ್ವಿಬಾಹು ತ್ರಿಭುಜ ದತ್ತ ಇದು ಎ ಸಿ ಸ್ಕ್ವೇರ್ ಇಲ್ಲಿ ನೋಡಿ ಬಿ ಸಿ ಇದ್ದಲ್ಲಿ ನಾನು ವಾಪಸ್ ಏನು ಹಾಕೋತೀನಿ ಎ ಸಿ ಅಂದರೆ ಎ ಸಿ ಸ್ಕ್ವೇರ್ ಒಂದು ಎ ಸಿ ಸ್ಕ್ವೇರ್ ಇನ್ನೊಂದು ಎ ಸಿ ಸ್ಕ್ವೇರ್ ಏನಾಯಿತು ಎರಡು ಎ ಸಿ ಸ್ಕ್ವೇರ್ ಸೊ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಟೂ ಎ ಸಿ ಸ್ಕ್ವೇರ್ ಓಕೆ ನೆಕ್ಸ್ಟ್ ಫಿಫ್ತ್ ಕ್ವಶನ್ ಇದ್ರ ಮೇಲೆ ಐತೆ ಇದನ್ನು ಉಲ್ಟಾ ಕೇಳಲ್ಲ ಸಿ ಒಂದು ಲಂಬಕೋನ ಅಂತ ಹೇಳಿ ಹೌದಾ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಆಗೈತಿ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಆಗೈತಿ ಹಂಗೆ ಎ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಸಿ ಸ್ಕ್ವೇರ್ ಏನು ಆತಂದ್ರೆ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಟೂ ಎ ಸಿ ಸ್ಕ್ವೇರ್ ಆತಂದ್ರೆ ನಾವೇನಂತ ಮಾಡಬೇಕು ಸಿ ಒಂದು ಲಂಬಕೋನವಾಗಿದೆ ಇದನ್ನ ಉಲ್ಟಾ ಸ್ಟೆಪ್ ಮಾಡ್ಕೋತ ಹೋಗ್ಬಿಡ್ಬೇಕು ಅಷ್ಟೇ ಮತ್ತೇನಿಲ್ಲ ಈಸಿ ಇದೆ ಟ್ರೈ ಮಾಡಿ ನಾ ನೆಕ್ಸ್ಟ್ ಸಿಕ್ಸ್ತ್ ಮೇನ್ ಹೋಗೋಣ ಸಿಕ್ಸ್ತ್ ಮೇನ್ ಏನು ಹೇಳುತ್ತೆ ನೋಡ್ರಿ
ए बी सी बाहु टू ए समबाहु त्रिभुज समबाहु अंदर एल्ला बाहुगळु समान आगिरुत्तदे समद्विबाहु अंदर एरडु बाहु सम विषम अंदर यावुदु समान आगिल्लदंतह बाहु असमबाहु त्रिभुज अंत हेळ्तीवि इल्ल विषम बाहु त्रिभुज अंतनू हेळ्तीवि इल्ल एनु कोट्टिद्दारे बाहु टू ए समबाहु त्रिभुज टू ए आद्रे अदर प्रतियोंदु अदर प्रतियोंदु एत्तरवन्न कंडुहिडियिरि अंत हेळिद्दारे दत्त ऐनु त्रिभुज ए बी सी वंदु समबाहु त्रिभुज समबाहु त्रिभुजवागिदे होदा समबाहु त्रिभुज इदरोळगे एनु कंडुहिडियबेकु एत्तर त्रिभुज ए बी सी या एत्तर ओके सो डायग्राम हाकोवि अंदरे निमगे गोत्तागिबिडुत्ते ए बी सी समबाहु त्रिभुज टू ए टू ए टू ए ना रचने हाकोतीनि ए एम लंब बी सी अंदरे इदेष्ट आयितु ए ए नावीगेनु कंडुहिडियबेकु ए एम ए एम ताने अथवा ए एम इज ईक्वल टू क्वेश्चन मार्क अंत अर्थ आगे ओके सो इवाग ना ए एम बी ओग त्रिभुज ए एम बी नली एम इज ईक्वल टू 90 डिग्री पाइथागोरस प्रमेयद प्रकार ऐन हेळ्ता 90 डिग्री अंतर ए बी स्क्वेर इज ईक्वल टू ए एम स्क्वेर प्लस बी एम स्क्वेर हौदा ए बी स्क्वेर इज ईक्वल टू ए एम स्क्वेर प्लस बी एम स्क्वेर नमगेन बेकु ए एम हौदा अदनेल्ल इट्कोळ्ळि बी एम ई कडे बंद्रे एनागुत्ता माइनस आगुत्ता ओके सो ए एम स्क्वेर अल्ल ऐति ए बी स्क्वेर सो इदु ई कडे बंद्रे एनागुत्ता माइनस बी एम स्क्वेर ए बी एष्टैति ए बी एष्टैति 2a होल स्क्वेर माइनस बी एम बी एम एष्टैतु ए हौदा एष्टात नोड्री 4a स्क्वेर माइनस a स्क्वेर 4a स्क्वेर ओळगे 1 a स्क्वेर होद्र 3a स्क्वेर ए एम हौदा ए एम स्क्वेर ऐति नमगे एनु बेकु ए एम अंद्र ई स्क्वेर इद्दिद्दु ई कडे बंद्रे एनागुत्ते स्क्वेर रूट हंगंद्र 3 ए स्क्वेर ए स्क्वेर एष्टु औट सैड बरुत्ते रूट 3 इंटू ए अथवा ए रूट 3 अंद्रे ओंदा ए एम एत्र एनायितु ए इंटू रूट 3 ओके इदेनु 6th मेन ना नेक्स्ट 7th मेन क्वेश्चन गे होगोण ಸಮೆಂತ್ ಮೇನ್ ಏನಿದೆ ನೋಡಿ ಒಂದು ವಜ್ರಾಕೃತಿಯ ಎಲ್ಲ ಬಾಹುಗಳ ವರ್ಗಗಳ ಮೊತ್ತವು ಅವುಗಳ ಕರ್ಣಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಹೇಳಿ ಸಾಧಿಸಬೇಕು ಎಲ್ಲ ಬಾಹುಗಳ ವರ್ಗಗಳ ಮೊತ್ತ ಒಂದು ವಜ್ರಾಕೃತಿ ಕೊಟ್ಟಿದ್ದಾರೆ ಎಲ್ಲ ಬಾಹುಗಳ ವರ್ಗಗಳ ಮೊತ್ತ ಅದರ ಕರ್ಣಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಹೇಳಿ ನಾವು ಸಾಧಿಸಬೇಕು ಸೆವೆಂತ್ ಮೇನ್ ಸಾಧನೀಯ ಹೌದಾ ಫಸ್ಟಿಗೆ ಡೈಗ್ರಾಮ್ ಹಾಕೊಳ್ಳಿ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಇದೇನು ವಜ್ರಾಕೃತಿ ಎ ಸಿ ಕರ್ಣ ಬಿ ಡಿ ಕರ್ಣ ಎಲ್ಲ ಬಾಹುಗಳ ವರ್ಗಗಳ ಮೊತ್ತ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಅವುಗಳ ಕರ್ಣ ಇವುಗಳ ವರ್ಗ ಎ ಸಿ ಸ್ಕ್ವೇರ್ ಕರ್ಣಗಳ ವರ್ಗಗಳ
ಮೊತ್ತಕ್ಕೆ ಸಮ ಅಂತ ಹೇಳಿ ನಾವು ಸಾಧಿಸಬೇಕು. ಕರ್ಣ ಕಂಡುಹಿಡ್ಕೊಂಡ್ವಿ, ಆಮೇಲೆ ಏನು ಮಾಡಿದ್ವಿ, ಅವುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತೇಳಿ ಸಾಧಿಸಬೇಕು. ಇದರಲ್ಲಿ ಯಾವುದಾದರೂ ಒಂದು ತ್ರಿಭುಜವನ್ನು ತಗೊಳ್ಳ್ರಿ, ಇದನ್ನು ಪಿ ಅಂತ ಕನ್ಸಿಡರ್ ಮಾಡಿ. ಪಿ ಈಸ್ ಈಕ್ವಲ್ ಟು 90 degrees. ಓಕೆ, ಸಾಧನೆ ತ್ರಿಭುಜ ಎ ಪಿ ಡಿನಲ್ಲಿ, ಹೌದಾ, ಪಿ ಏನಾಗಿದೆ 90 degrees, ಎ ಪಿ ಡಿನಲ್ಲಿ ಪಿ 90 degrees. ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಓಕೆ ಏನು ಹೇಳ್ಕೊಡುತ್ತೆ ನೋಡಿ, ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಪ್ಲಸ್ ಪಿ ಡಿ ಸ್ಕ್ವೇರ್. ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಪ್ಲಸ್ ಪಿ ಡಿ ಸ್ಕ್ವೇರ್ ಅಂತ ತಗೊಂಡೆ. ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಪ್ಲಸ್ ಪಿ ಡಿ ಸ್ಕ್ವೇರ್ ಅಂತ ತಗೊಂಡೆ. ಈಗ ನೋಡಿ, ಎ ಪಿ ಎದರ ಅರ್ಧ ಇದೆ, ಎ ಸಿಯ ಅರ್ಧ, ಹೌದಾ. ಎ ಪಿ ಇದೆಲ್ಲ ಏನು ಮಾಡ್ತೀನಿ, ಎ ಸಿ ಡಿವೈಡೆಡ್ ಬೈ 2 whole square ಅಂತ ತಗೋತೀನಿ. ಪ್ಲಸ್ ಪಿ ಡಿ, ಯಾವ ಒಂದು ಬಾಹುವಿನ ಅರ್ಧ ಇದೆ, ವಿಕರ್ಣದ ಅರ್ಧ ಇದೆ, ಪಿ ಡಿ. ಪಿ ಡಿ ಏನಿದೆ, ಬಿ ಡಿಯ ಅರ್ಧ, ಬಿ ಡಿ ಡಿವೈಡೆಡ್ ಬೈ 2 whole square. ಹಾಗಾದ್ರೆ ಆ ಕಡೆ ಏನಿತ್ತು, ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 4 ಪ್ಲಸ್ ಬಿ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 4. 4 ಕಾಮನ್, ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್, ಇಲ್ಲೇನಿದೆ ಎ ಡಿ ಸ್ಕ್ವೇರ್. ಈ 4 ಈ ಕಡೆ ಹೋದರೆ ಏನಾಗುತ್ತೆ, 8. 4 ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್. ನೋಡಿ, ಈ 4 ಸಲ ಏನು ಮಾಡಬೇಕು, ಬಾಹುವನ್ನು ಬರಿಬೇಕು. ಎ ಡಿ ಅಂದ್ರೇನು, ಒಂದು ಬಾಹು. ಎಷ್ಟು ಬಾಹುಗಳಿದ್ದಾವೆ, 4 ಬಾಹುಗಳಿದ್ದಾವೆ ಅಂತ ಅರ್ಥ ಅದು, ಹೌದಾ. ನಾವು ಎ ಡಿ ಅದನ್ನೇ 4 ಸಲ ಬರೆದು ಅಷ್ಟೇ, ಉಳಿದ ಬಾಹುಗಳನ್ನು ಬರೆದು ಅಷ್ಟೇ. ಏನಕ್ಕಂದರೆ ನಮ್ಗೆ ಗೊತ್ತು, ವಜ್ರಾಕೃತಿಯ ಎಲ್ಲ ಬಾಹುಗಳು ಸಮನಾಗಿರುತ್ತವೆ. 4 ಸರ್ತಿ ಎ ಡಿ ಬರೆಯೋ ಬದಲಾಗಿ ನಾವೇನು ಬರಿತೀವಿ, ಎ ಡಿ ಪ್ಲಸ್ ಎ ಬಿ, ಹೌದಾ. ಸೊ ಇದು ಸ್ಕ್ವೇರ್ ಇದೆ ತಾನೇ, ಸ್ಕ್ವೇರ್ ಮಾಡ್ಕೊಳ್ತಾ ಹೋಗ್ತೀವಿ. ಎ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್. ಇದನ್ನು ಸ್ವಲ್ಪ ಅರೇಂಜ್ ಮಾಡಿಬಿಡಿ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್. ವಜ್ರಾಕೃತಿಯ ಎಲ್ಲ ಬಾಹುಗಳ ವರ್ಗಗಳ ಮೊತ್ತವು ಅವುಗಳ ವಿಕರ್ಣಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ವಜ್ರಾಕೃತಿಯ ಎಲ್ಲ ಬಾಹುಗಳ ವರ್ಗಗಳ ಮೊತ್ತವು ಅವುಗಳ ವಿಕರ್ಣಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿದೆ ಅಂತ ನಾವು ಸಾಧಿಸಿದ್ವಿ. ಓಕೆನಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಒಂಬತ್ತನೇ ಕ್ವಶನ್ ಏನು ಕೊಟ್ಟಿದ್ದಾವೆ ನೋಡಿ, 10 meters ಎತ್ತರವಿರುವ ಏಣಿಯು, ಏಣಿ ಎತ್ತರ ಎಷ್ಟಿದೆ, 10 meters ಇದೆ, ನೆಲದಿಂದ 8 meters ಎತ್ತರದಲ್ಲಿರುವ ಗೋಡೆಯ ಕಿಟಕಿಯನ್ನು ಮುಟ್ಟುತ್ತದೆ. ಹಾಗಾದರೆ ಗೋಡೆ ಎಷ್ಟಾಯಿತು, 8 meters, ಏಣಿ ಎಷ್ಟಾಯಿತು, 10 meters. ಏಣಿಯ ಪಾದ ನೆಲದಿಂದ ಎಷ್ಟು ದೂರದೊಳಗೈತಿ, ನೆಲದ ಗೋಡೆ, ಗೋಡೆ ಎಷ್ಟಿತ್ತು, 8 meters, ಏಣಿ ಎಷ್ಟಿತ್ತು, 10 meters, ಇಲ್ಲೊಂದು ಕಿಟಕಿ ಇತ್ತು, ಹೌದಾ. ಸೊ ಹಾಗಾಗಿ ನಾವೇನು ಕಂಡುಹಿಡಬೇಕಂತೆ, ಈ ಗೋಡೆಯಿಂದ ಏಣಿಯ ಪಾದ ಎಷ್ಟು ದೂರದಲ್ಲಿ ಇಟ್ಟಿದ್ದಾರೆ. ಎ ಬಿ ಸಿ ತ್ರಿಭುಜ ಎ ಬಿ ಸಿನಲ್ಲಿ ಬಿ ಯು 90 degrees ಆಗಿದೆ, ಹೌದಾ, ಬಿ ಲಂಬಕೋನವಾಗಿದೆ. ಈಗ ನಾವೇನು ಮಾಡ್ತೀವಿ, ಪೈಥಾಗೋರಸ್ ಪ್ರಮೇಯದ ಪ್ರಕಾರ, ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಅಂತ ಹೇಳ್ತೀವಿ ನೋಡಿ, ಬಿ 90 degrees ಆದರೆ ವಿಕರ್ಣ ಯಾವುದು, ಎ ಸಿ ಸ್ಕ್ವೇರ್.
ए सी स्क्वेर इज इक्वल टू ए बी स्क्वेर प्लस बी सी स्क्वेर ए सी एष्टिदे हंड्रेड इदे इज इक्वल टू ए बी एष्टिदे एंटिदे हौदा बी सी स्क्वेर हौदा हंड्रेड स्क्वेर अंद्रे एष्टु हत्तु स्क्वेर सॉरी ए सी एष्टिदे हत्तिदे हत्तु स्क्वेर अंद्रे एष्टु हंड्रेड एंटु वर्ग अंद्रे स्क्वेर अंद्रे सिक्स्टी फोर प्लस बी सी स्क्वेर ई सिक्स्टी फोर आकड़े होद्रे एनागुत्ते माइनस आगुत्ते बी सी स्क्वेर इज इक्वल टू हंड्रेड माइनस सिक्स्टी फोर एष्टागुत्ते थर्टी सिक्स बी सी स्क्वेर इज इक्वल टू थर्टी सिक्स हागादरे बी सी इज इक्वल टू स्क्वेर रूट आफ् थर्टी सिक्स अंद्रे प्लस आर माइनस सिक्स मीटर अंत हेळ्तारा हौदा सो बी सी एनागिरुत्ते सिक्स मीटर बी सी एष्टु बंतु सिक्स मीटर ओंदु गोडेयिंद एष्टु दूरदल्लि एणिय तुदियन्न इट्टिद्दारे अंद्रे सिक्स मीटर तुदियल्लि इट्टिद्दारे ओके इन्नु नेक्स्ट क्वेश्चन सेम इदे नोडि हत्तने प्रश्ने ಏನು ಹೇಳಿದ್ದಾರೆ ಇಪ್ಪತ್ನಾಲ್ಕು ಮೀಟರ್ ಉದ್ದದ ತಂತಿಯನ್ನು ಹದಿನೆಂಟು ಮೀಟರ್ ಎತ್ತರದ ಒಂದು ನೇರವಾದ ಕಂಬದ ತುದಿಗೆ ಕಟ್ಟಿದೆ ತಂತಿ ಎಷ್ಟಿದೆ ಇಪ್ಪತ್ನಾಲ್ಕು ಇದೆ ಕಂಬ ಎಷ್ಟಿದೆ ಹದಿನೆಂಟು ಮೀಟರ್ ಹೌದಾ ಹಾಗಾದರೆ ಬುಡದಿಂದ ಕಂಬದ ಬುಡದಿಂದ ಗೂಟವನ್ನು ಎಷ್ಟು ದೂರದೊಳಗೆ ಇಡಬೇಕು ಒಂದು ಕಂಬ ಇದನ್ನು ಕಟ್ಟಿದ್ದೀವಿ ಇಲ್ಲಿ ಹೌದಾ ಇದು ಗೂಟ ಇದಕ್ಕೆ ತಂತಿಯನ್ನು ಕಟ್ಟಿದ್ದೀವಿ ಸೇಮ್ ಕ್ವಶನ್ ಎ ಬಿ ಸಿ ಬಿ ಸಿ ಕಂಡುಹಿಡಿಯಿರಿ ಕಂಬ ಎಷ್ಟಿದೆ ಕಂಬ ಹದಿನೆಂಟು ಮೀಟರ್ ಇದೆ ಇದು ಇಪ್ಪತ್ನಾಲ್ಕು ಮೀಟರ್ ಇದೆ ಹೌದಾ ಸೊ ನಾವೇನು ಮಾಡ್ತೀವಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಹೇಳಿ ಆನ್ಸರ್ ಮಾಡಬಹುದು ಓಕೆ ಈಸಿ ಇದೆ ಸೊ ಟ್ರೈ ಮಾಡಿ ಸೊ ಇವತ್ತು ನಾವೇನೇನು ಮಾಡಿದ್ವಿ ಟೂ ಪಾಯಿಂಟ್ ಫೈವ್ ಒಂದು ಅಭ್ಯಾಸದೊಳಗೆ ಟು ಪಾಯಿಂಟ್ ಫೈವ್ ಅಭ್ಯಾಸದೊಳಗೆ ಹತ್ತು ಮೇನ್ ಕ್ವಶನನ್ನು ಬಿಡಿಸಿದ್ವಿ ಒಂದರಿಂದ ಹತ್ತನೇ ಮುಖ್ಯ ಪ್ರಶ್ನೆಯನ್ನು ಬಿಡಿಸಿದ್ವಿ ಸೊ ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ ಎರಡು ಪಾಯಿಂಟ್ ಐದು ಅಭ್ಯಾಸದಲ್ಲಿನ ಒಂದರಿಂದ ಹತ್ತರವರೆಗಿನ ಮುಖ್ಯ ಪ್ರಶ್ನೆಯ ಎಲ್ಲ ಮುಖ್ಯ ಪ್ರಶ್ನೆಗಳನ್ನು ಬಿಡಿಸೋದು ಮುಖ್ಯ ಪ್ರಶ್ನೆ ಒಂದರಿಂದ ಹತ್ತರವರೆಗಿನ ಎಲ್ಲ ಪ್ರಶ್ನೆಗಳನ್ನು ಬಿಡಿಸುವುದು ಓಕೆ ಇನ್ನು ಹತ್ತರವರೆಗಿನ ಪ್ರಶ್ನೆಗಳನ್ನು ಗಳೆಲ್ಲವನ್ನು ಫಸ್ಟ್ ಮೇನಿಂದ ಹಿಡಿದು ಟೆಂತ್ ಮೇನ್ ಮಟ್ಟ ಯಾವ್ಯಾವ ಪ್ರಶ್ನೆಗಳಿದ್ದಾವೆ ಉಪ ಪ್ರಶ್ನೆಗಳಿದ್ದಾವೆ ಹೌದಾ ಅವುಗಳನ್ನು ಸಂಪೂರ್ಣವಾಗಿ ಬಿಡಿಸೋದು ಉಳಿದ ಎಲ್ಲ ಪ್ರಶ್ನೆಗಳ ಜೊತೆಗೆ ನಾವೇನು ಬಿಡಿಸಿದೀವಲ್ಲ ಆ ಎಲ್ಲ ಕ್ವಶನ್ಗಳನ್ನು ಬಿಡಿಸಿ ಟು ಪಾಯಿಂಟ್ ಫೈವ್ ಇದರೊಳಗೆ ಮೇನ್ ಏನು ಯೂಸ್ ಆಗುತ್ತಾ ಪೈಥಾಗೋರಸ್ ಪ್ರಮೇಯ ಹೌದಾ ಪೈಥಾಗೋರಸ್ ಪ್ರಮೇಯವನ್ನು ಯೂಸ್ ಮಾಡಿಕೊಂಡು ನಾವು ಟು ಪಾಯಿಂಟ್ ಫೈವ್ ಅಭ್ಯಾಸವನ್ನು ಬಿಡಿಸ್ತೀವಿ ಓಕೆ ಧನ್ಯವಾದಗಳು